ನೀವೇನು ಅಡ್ವೈಸ್ ಮಾಡ್ತೀರಿ, ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು ಅಂತ ನಿಮ್ಮ ಅಡ್ವೈಸ್ ಹೇಳಿ. ಅಲ್ಲ, ನಿಮ್ಮ ಅಡ್ವೈಸ್ ತರ ಆಮೇಲೆ ತೀರ್ಮಾನ ಮಾಡ್ತೀನಿ. ಈಗ ನನಗೆ 123 ಗುರಿ ಏನಿದೆ, ಆ ಗುರಿ ಮುಟ್ಟುತ್ತೀನಿ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಇದೆ. ಅದಿದ್ದಾಗ ಅದು ರೇ ಈಗಲೇ ಯಾಕೆ ಮಾತಾಡ್ಕೋಬೇಕು? 123 ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಅದು ಜನಗಳ ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು. ಅದು ಇದು ನನ್ನ 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 ಅಸೆಸ್ಮೆಂಟಲ್ಲಿ ಕ್ಲಿಯರ್ ಮೆಜಾರಿಟಿ ಈ ಬಾರಿ ಜನ ತೀರ್ಮಾನ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು 50 ಬಂದರು ಕುಮಾರಣ್ಣ ಮುಖ್ಯಮಂತ್ರಿ ಅಂತ ನಮ್ಮ ಕಾರ್ಯಕರ್ತರು ಹೇಳೋದು ಬೇರೆ. ಆದರೆ ಇವತ್ತು ರಾಜಕೀಯದ ಗಾಳಿ ಗಂಧವೆ ಇಲ್ಲದೆ ಇರತಕ್ಕಂಥ, ರಾಜಕೀಯದ ಗಾಳಿ ಗಂಧವೆ ಗೊತ್ತಿಲ್ಲದೆ ಇರತಕ್ಕಂಥ ಅಮಾಯಕ ಹೆಣ್ಣುಮಕ್ಕಳು ಸಹ, ಸಣ್ಣ ಸಣ್ಣ ಮಕ್ಕಳು ಸಹ ಇವತ್ತು ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಆಗಬೇಕು. ಈ ರಾಜ್ಯದಲ್ಲಿ ಏನಾದರೂ ಉಳಿಗಾಲ ಬಡವ್ರಿಗೆ ಒಳ್ಳೇದಾಗಬೇಕು ಅಂದರೆ ಕುಮಾರಣ್ಣ ಸಿ ಎಂ ಆಗಬೇಕು ಅನ್ನೋದು ಸ್ಪಾಂಟೇನಿಯಸ್ ಆಗಿ ಹೇಳ್ತಾ ಇದ್ದಾರೆ. ರಾಜಕೀಯದ ಗಂಧ ಗೊತ್ತಿದ್ದೇ ಇದ್ದಾರೆ. ಈಗ ನಮ್ಮ ಸರ್ಕಾರ ಬಂದರೆ ಬರೀ ಕೊಬ್ಬರಿ ಒಂದಕ್ಕೆ ಅಲ್ಲ, ರೈತನ ಬದುಕು ನನ್ನ ಕಾರ್ಯಕ್ರಮ 5 ಪಂಚರತ್ನ ಕಾರ್ಯಕ್ರಮ ಏನಿದೆ ಅದರಲ್ಲಿ ಒಂದು ರೈತ ಚೈತನ್ಯ ಅಂತಕ್ಕಂಥ ಯೋಜನೆ. ರೈತನಿಗೆ ಯಾವುದೇ ಸಂದರ್ಭದಲ್ಲಿ ಮಳೆ ಅನಾಹುತ ಇರಲಿ, ಬೆಲೆ ಕುಸಿತ ಇರಲಿ, ಪ್ರತಿ ಸಂದರ್ಭದಲ್ಲೂ ಯಾವ ಒಂದು ಬೆಲೆ ನಿಗದಿ ಆಗಬೇಕು. ಕೇಂದ್ರ ಸರ್ಕಾರದ ಕಡೆ ನಾನು ಅರ್ಜಿ ಹಾಕೊಂಡು ಹೋಗಲ್ಲ, ರಾಜ್ಯ ಸರ್ಕಾರದಿಂದಲೇ ರೈತನ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಬೆಳೆ ಬೆಳೆಯತಕ್ಕಂಥ ನನ್ನ ರೈತ ಅವನಲ್ಲಿ ಶಕ್ತಿ ತುಂಬಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ.